ನಮಸ್ಕಾರ ಪ್ರೇಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು MM ಮಂಗಳಗಟ್ಟಿ. ರಾಜ್ಯಾದ್ಯಂತ ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಮಾಡಲಾಗಿದ್ದು, ಈ ಸಮಯದಲ್ಲಿ ವಿನಾಕಾರಣ ಓಡಾಡುತ್ತಿರುವ ವಾಹನ ಸವಾರರನ್ನು ಹಿಡಿದು ದಂಡ ಹಾಕಲಾಗುತ್ತಿದೆ. ಇದೇ ವೇಳೆಯಲ್ಲಿ ಆಟೋ ಚಾಲಕರನ್ನು ಮುನ್ಸೂಚನೆ ಇಲ್ಲದೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಆಟೋಗಳನ್ನು ಸೀಸ್ ಮಾಡುತ್ತಿರುವುದು ವಿರೋಧಿಸಿ ಆಕ್ರೋಶಗೊಂಡ ಆಟೋ ಚಾಲಕರು ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟಿಸಿದರು. ಬೆಳಗ್ಗೆ 9:45ಕ್ಕೆ ಇಲ್ಲಿ ಕಾರ್ಪೊರೇಷನ್ ಇದಕ್ಕೆ ಮುನ್ಸಿಪಾಲ್ಟಿಗೆ ಬಂದಿದ್ರಿ. ಬಂದು ಅವ್ರಿಗೆ ಬಿಟ್ಟಿರಿ, ಬಿಟ್ಟ ಕೂಡಲೇ ಹೊಳೆ ಬರೋ ಮುಂದೆ ನಮಗೆ ಪಿ ಎಸ್ ಐ ಹಿಡಿದ್ರಿ. ಹಿಡಿದು ಕೇಳಿದ್ರೆ ಯಾಕೋ ಗಾಡಿ ಸೀಸ್ ಮಾಡಕತ್ತ ನೋಡಂದ್ರೆ, ಇಲ್ಲಿ ಸರ ಹಿಂಗೆ ಬಿಟ್ಟೇನೆ ಹಿಂಗೆ ಹೊಂಟೇನೆ ಅಂದ. ಅಲ್ಲಿ ಅವ್ರು ಹೋಗಂದ್ರೆ ಇಲ್ಲಿ ಬಂದ್ಗಳು ಸೀದಾ ಗಾಡಿ ಒಳಗೆ ಹಚ್ಚಿದ್ರಿ. 9:45 ಕರೆಕ್ಟ್ ಆಗೈತ್ರಿ. ಮತ್ತು ಇದಕ್ಕಿಂತ ಮೊದಲು ನಮಗೆ ಏನು ಪರ್ಮಿಷನ್ ಕೊಟ್ಟಿಲ್ಲ, ಏನೂ ಇಲ್ಲ, ಯಾಕಡೆ ಇಲ್ಲರಿ, ಗೊತ್ತೇ ಇಲ್ಲರಿ. ಬೆಳಗ್ಗೆ ಬೆಳಗ್ಗೆ ನಾವು ದವಾಖಾನಿದ ಬಾಡಿಗೆ ಅಷ್ಟು ಹೊಡೆದ್ರೆ ಗಾಡಿ ಮಾತ್ರ ಬಂದೈತ್ರಿ ನಮಗೆ. ಮತ್ತು ಇವರು ಅಚಾನಕ್ ಇವರು ಬಿಡ್ತೇವೆ ಸಾಹೇಬ್ರಿಗೆ ಬೆಟ್ಟಾಗಿ ಬರ್ರಿ, ಬಂದಾಗಿದ್ದ ಗಾಡಿ ನೋಡಿದವ್ರಿ ನಿಂತ. ಇಲ್ಲ ಇಲ್ಲ ಸರ್, ಪರ್ಮಿಷನ್ ಇಲ್ಲ ಸರ್, ಇಲ್ಲ ಪರ್ಮಿಷನ್ ಇಲ್ಲ ಸರ್, ಇಲ್ಲ ಇಲ್ಲ ಹೇಳಿಲ್ಲ ಸರ್. ಆರರಿಂದ 10 ಮಟ ಅಂತೇಳಿ ಪರ್ಮಿಷನ್ ಏನು ಕೊಟ್ಟಿದ್ರೆ ಅಷ್ಟೇ ಅದು. ಆಮೇಲೆ 2 ದಿವಸದಿಂದ ಈಗ ಬೆಳಗ್ಗೆ 6:00 to 12:00 ಅಂತಂದು ಹೇಳಿದ್ರಿ. ಇದಕ್ಕೆ ಕೆಲವೊಬ್ಬರು ದವಾಖಾನಿಗೂ ಕೆಲವು ಪ್ರಾಬ್ಲಮ್ ಇರ್ತಾವೆ, ಇದ್ರಲ್ಲಿಂದ ಹೋಗಿದ್ರಿ. ನಾವು ಅದೇ ಇದ್ರಲ್ಲಿಂದ ನಾವು ದವಾಖಾನಿಗೆ ಬಂದಿದ್ರಿ. ಅಚಾನಕ್ ಅಲ್ಲಿ ಅವ್ರು ಬಿಟ್ಟರು, ಇಲ್ಲಿ ಒಳಗಿಂದ ಸೀದಾ ಡೈರೆಕ್ಟ್ ಸಾಹೇಬ್ರಿಗೆ ಬೆಟ್ಟಾಕ ಅಂತೇಳಿ ಭಾಳ ಮಂದಿ ಗಡಿ ಹಾಕಾರಿ. ಪ್ಯಾಸೆಂಜರ್ ಇಲ್ಲಿದ್ದು ಹಾಕಾರಿ, ಪ್ಯಾಸೆಂಜರ್ ಇದ್ದಿದ್ದು ಹಾಕಾರಿ, ಸಿವಿಲ್ ಹಾಸ್ಪಿಟಲ್ದು ಹಾಕಾರಿ. ಸಿವಿಲ್ ಹಾಸ್ಪಿಟಲ್ ಪೇಷಂಟ್ ಇದ್ದಿದ್ದು ಗಾಡಿನೂ ಒಳಗಡೆ ಹಾಕಾರ. ಸ್ಟೇಷನ್ಗೆ ಹೋಗಿ ಬಂದಿದ್ದು ಸ್ಟೇಷನ್ ಗಾಡಿನೂ ಹಾಕಾರ. ಶುಗರ್ ಪೇಷಂಟ್ ಇತ್ತು ಒಂದು ಗಾಡಿ ಒಳಗೆ, ಅವ್ರು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆಮೇಲೆ ಅವ್ರಿಗೆ ಒಂದು ತಾಸು ಮೇಲೆ ಬಿಟ್ಟು ಕಳಿಸಿದ್ರು ಅದು ಒಂದು ಗಾಡಿ. ಇದು ಮೊದ್ಲಂತರ ನಮ್ಗೆ ಏನಾರು ಒಂದು ಇದನ್ನು ಕೊಟ್ಟಿದ್ರೆ ಯಾರು ತೆಗಿತಿರ್ಲಿಲ್ಲ. ಈಗ ಬೈಕ್ ಇದ್ದವ್ರ ಮನೆಯಂಗೆ ಬೈಕ್ ತೊಗೊಂಡ್ ಬಿಡ್ತಾರೆ. ಈಗ ರಿಕ್ಷಾದವ್ರು ರಿಕ್ಷಾ ಬಿಟ್ಟು ಏನು ಗತಿನೇ ಇಲ್ಲ ಅವ್ರು. ಈಗ ಅವ್ರ ಪರಿಸ್ಥಿತಿ ಹೆಂಗ ಸರ್? ಇದ್ರ ಕೇಳೋದು ಎಷ್ಟೇ ಬೇಕಾದ್ರೆ ಗೌರ್ಮೆಂಟ್ ಅವ್ರಿಗೆ ಬೇಕಾದ್ರೆ ಬಂದು ನೋಡ್ಬೋದು ನಮ್ಮ ಮನೆ ಹೆಂಗದ, ನಮ್ಮ ಮನೆ ನಾವ್ ಹೆಂಗ್ ಜೀವನ ಮಾಡತ್ತೇವ ನಮ್ ಗುರುತ್ರಿ. ಇವತ್ತು ದುಡಿದ್ವಿ ಅಂದ್ರೆ ಮೊಟ್ಟೆ ತುಂಬತಾವ್ರಿ. ಆಮೇಲೆ ನಮ್ ಗಾಡ್ಯಾಗ ಪ್ಯಾಸೆಂಜರ್ ಇದ್ರೆ ಮಾತ್ ಬೇರೆ ಐತ್ರಿ. ಪ್ಯಾಸೆಂಜರ್ ಹೊಟ್ಟೆ ಇದ್ದಿದ್ರಿ ಗಾಡಿ ಒಳಗ್ ಎಷ್ಟು ಪ್ರೂಫ್ ಕಟ್ಟಕೊಂಡು ಇನ್ನ 10 ಆಗಿಲ್ಲ ಸರ್. 10 ಒಳಗೆ ಎಲ್ಲ ಆಮೇಲೆ 5 ಗಂಟೆಗೆ ಬಿಡ್ತೇನೆ ಅಂತ ಹೇಳಿದ್ರಿ. 5 ಗಂಟೆಗೆ ಬಿಡ್ತೇನೆ ಅಂತ ಹೇಳಿ ಈಗ ಹೇಳಿ ಅವ್ರ ಮತ್ತೆ ಎಂಟ್ ಮಾಡ್ತಾರೋ ಏನೋ ಗೊತ್ತಿಲ್ರಿ. ನಮ್ಮ ನಮ್ಮ ಗಾಡಿ ವಾರ್ನಿಂಗ್ ಮಾಡಿ ಅಕಸ್ಮಾತ್ ನಾಳೆಯಿಂದ ಗಾಡಿ ಸಿಕ್ತಂದ್ರೆ ಸೀಸ್ ಮಾಡ್ಬೋದು. ಇವತ್ತು ನೀವು ನಮಗೆ ಹೇಳಿ ಇಷ್ಟು ಬಿಟ್ರಿ ಅಂತ ಹೇಳಿದ್ರೆ ನಾಳೆಯಿಂದ ಮತ್ತೆ ಬರೀ ಹೋಟೆಲ್ಗಳು ಕೊಟ್ಟಾರಿ, ಎಲ್ಲ ಕೊಟ್ಟಾರ, ಎಲ್ಲ ಟ್ರಾನ್ಸ್ಫರ್ ಕೊಟ್ಟಾರ, ಅವ್ರಿಗೆಲ್ಲರೂ ಇದನ್ನ ಕೊಟ್ಟಾರ. ಅಲ್ಲ ನಮಗೇನು ಬಾಡಿಗೆದಲ್ರಿ, ಈಗ ದವಾಖಾನಿದು ಸತ್ ಕಿರಾಣಿ ಇದು ನಮ್ ಜೀವನ. ನಮ್ಮಂತವ್ರ ಮತ್ತೆ ಈಗ ನಾವು ಮನ್ಯಾಗ ಕುಂತಿದ್ರ ಮೆಂಡ್ರ ಮಕ್ಕಳನ್ನ ಸಾಕೋದೇನ್ರಿ, ತಿನ್ನೋದೇನ್ರಿ ಒಟ್ಟಿಗೆ. ಗ್ಯಾರೇಜ್ ನಾಗ ನಿಂತಿದ್ ಇಲ್ಲೇ ಪಾಟೀಲ್ ಗ್ಯಾರೇಜ್ ನಾಗ ನಿಂತಿದ್ ಸುಕಾರಿ ಆ ಗಾಡಿನೂ ತೊಂಬಂದ್ ಒಳಗ ಹಾಕಿರ್ತಾರ. ನಾವು ಪ್ಯಾಸೆಂಜರ್ ಅನ್ಕಾರ ಹೊಡೆದಿಲ್ಲ, ನಾವು ಪ್ರೂಫ್ ತೋರಿಸ್ತೇವೆ ಎಲ್ಲ ಇದ್ರೆ ನಮ್ ಕಡೆ. ಆದ್ರೂ ನಮಗ್ ಇಲ್ಲಪ್ಪ ಅಂತ ಅಲ್ಲಿ ಸಾಹೇಬ್ರ ಬಿಟ್ರೆ ಇಲ್ಲಿ ಕ್ಯಾಚ್ ಮಾಡಿ ಗಾಡಿ ಒಳಗ ಹಚ್ಚಿದ್ರಿ. ಅದ್ರ ಏನಾರ ಒಂದು ಹೇಳೋದು ಮಾಡಿ ಆಮೇಲೆ ಬಿಟ್ಟು ನಾಳಿಂದ ಬೇಕಾದ್ರೆ ಸೀಸ್ ಮಾಡ್ಲಿ ಆ ಮಾತು ಬರ್ರಿ, ನಮಗ್ ಗೊತ್ತೇ ಇಲ್ರಿ ಇದು. ಈಗ ಅವ್ರು ಏನಂತಾರೆ, ಏನು ಪರ್ಮಿಷನ್ ಟ್ಯಾಕ್ಸಿಗಿಲ್ಲ ಆಟೋಕೆ ಇಲ್ಲ ಅಂತ ಹೇಳ್ತಾರೆ ಅವ್ರು. ಆದ್ರೆ ನಮ್ಗೆ ಗೊತ್ತೇ ಇಲ್ಲಲ್ರಿ, ಈಗ ನಾವು ದವಾಖಾನಿ ಓಡಾಕತ್ತೇವ್ರಿ, ಬೇರೆ ಪ್ಯಾಸೆಂಜರ್ ಅನ್ಕರ್ ಏನು ಹೊಡೆಯಲ್ಲ. ಅಲ್ಲ ಯಾವ್ದು ಗಾಡಿ ಒಟ್ಟ ತಿರ್ಗವಲ್ರಿ ಅವ್ರಿಗೆ ಅನ್ಕರ್ ಗೊತ್ತ. ಅವ್ರು ಏನಂತಾರೆ, ಏನ್ ನಿಮ್ ಗಾಡಿ ಏನಾರು ಕೇಸ್ ಕೊಟ್ಟೇವ ಲಾಕ್ಡೌನ್ ಆದಾಗಿಂದ ಅಂತಾರೆ ಅವ್ರು. ಎಲ್ಲ ಗಾಡಿ ಅಡ್ಡಾಡ್ತಾವ್ರಿ, ಈಗ ನಾವು ಅಡ್ಡಾಡಿದ್ರಿ ಏನ್ರಿ, ದವಾಖಾನೆ ಕೆಲ್ಸಕ್ಕೆ ಅಡ್ಡಾಡ್ಯವ್ರಿ, ಮತ್ತೆ ಪ್ರೂಫ್ ಕೊಡ್ತೇವೆ ಎಲ್ಲ ಕೊಡ್ತೇವ್ರಿ. ಆದ್ರೆ ಅಚಾನಕ್ ಇಲ್ಲಿ ಹಿಂಗೆ ಒಳಗ ಹಾಕೊಂಡ 1/2 ತಾಸು ಮಾಡ್ತೇನಿ, 2 ತಾಸಿಗೆ ಬಿಡ್ತೇನಿ ಅಂತ ಹೇಳಿದ್ರೆ ಹೆಂಗ್ರಿ? ಇನ್ನೂ ಪಾಸ್ ಹಾಕಿದ್ರೆ ಗಾಡಿ ಅವ, ಈಗ ಅಲ್ಲಿ ಒಳಗೆ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿ ಇಷ್ಟು ಮಾಡ್ಬೇಡ್ರಿ. ಯಾಕಂದ್ರೆ ಪಬ್ಲಿಕ್ ಭಾಳ ಮಂದಿ ಊಟಕ್ಕೆ ಹೋಗ್ಯಾರಿ ಈಗ ಬೆಳಗ್ಲಿಂದ, ಯಾಕಂದ್ರೆ ಬೆಳಗ್ಗೆ 5 ಗಂಟೆಗೆ ದುಡ್ಯಾಕ್ ಬಂದವ್ರು ಸರ್. ಎಣ್ಣೆ ಮಟ್ಟ ಒಟ್ಟಿಗೆ ಒಂದು ತುತ್ಕೊಳ್ಳಿಲ್ಲ ಇಲ್ಲಿ ನಮ್ಮ ಮನ್ಯಾಗ. ಹೆಣ್ಣು ಮಕ್ಳು ಹಾಗೆ ಕಾಯ್ತಾರ್ರಿ, ಇನ್ನ ಬಂದಿಲ್ಲ, ಇನ್ನ ಬಂದಿಲ್ಲ. ಎಲ್ಲಾರು ಬರ್ತಾರೆ. 6 ಗಂಟೆಗೆ